ನಮಸ್ಕಾರ ವೀಕ್ಷಕರೇ, ಹರಿಹರ ಸ್ಪೈಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನಾಳೆ ನಮ್ಮ ನಾದಿನಿಯ ಸೊಸೆ ಬರಲಿದ್ದಾಳೆ. ಅವಳು ಗರ್ಭಿಣಿ, ಅವಳಿಗೆ ಒಂದು ಸುಕ್ರುಂಡೆಯನ್ನು ಮಾಡಿ ತಿನ್ನಿಸ್ಬೇಕು ಅಂತ ಬಹಳ ಆಸೆ ಇದೆ. ನಮ್ಮಲ್ಲಿ ಗರ್ಭಿಣಿ ಸೀರೆಗೆ ಒಂದು ಸುಕ್ರುಂಡೆ ಮಾಡುವುದೊಂದು ಕ್ರಮ. ನಾನು ಅವಳು ಬರ್ತಾ ಇರೋದ್ರಿಂದ ಆ ಸ್ವೀಟನ್ನು ಮಾಡಿ ತಿನ್ನಿಸುವ ಅಂಥೇಳಿ ಹೊರಟಿದ್ದೇನೆ. ನೀವು ನೋಡ್ಕೊಳ್ಳಿ, ಬನ್ನಿ ಹೇಗೆ ಮಾಡೋದು ಅಂತೇಳಿ. ಬೇಕಾಗುವ ಸಾಮಗ್ರಿಗಳು ಇಂತಿವೆ: ನೆನೆಸಿಟ್ಟ ಹೆಸರುಕಾಳು 200 ಗ್ರಾಮ, ಬೆಲ್ಲ 300 ಗ್ರಾಮ, ಅರ್ಧ ಗಿಟ್ಟಿಕಿನಷ್ಟು ಕೊಬ್ಬರಿ ಮತ್ತೆ 50 ಗ್ರಾಮಷ್ಟು ಗಸಗಸೆ. ಇನ್ನು ಕಣಕಕ್ಕಾಗಿ ನೆನೆಸಿಟ್ಟಂತ ಅಕ್ಕಿ 200 ಗ್ರಾಮ್. ಸಣ್ಣ ಪುಟ್ಟ ಇನ್ಗ್ರೀಡಿಯೆಂಟ್ಸ್ ಆಮೇಲೆ ಹಾಕುವಾಗ ನೋಡ್ಕೊಳ್ಳಿ. ಕೊಬ್ಬರಿಯನ್ನ ಹೀಗೆ ತುರಿದಿಟ್ಕೊಂಡಿದ್ದೇನೆ. ಗಸಗಸೆಯನ್ನ ಪಟಪಟಾಯಿಸಿ ಕೆಂಪಾಗಿ ಹುರ್ಕೋಬೇಕು. ಇನ್ನು ಕಣಕಕ್ಕಾಗಿ ಅಕ್ಕಿಯನ್ನ ಮಿಕ್ಸಿಯಲ್ಲಿ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪವೇ ನೀರು ಹಾಕಿ ಅದನ್ನ ನೈಸಾಗಿ ರುಬ್ಕೋಬೇಕು. ಇನ್ನು ಬೇಕಿದ್ರೆ ಆಪ್ಷನಲ್ ಇದು, ಸ್ವಲ್ಪ ತೆಳು ಅವಲಕ್ಕಿಯನ್ನ ನೀರಲ್ಲಿ ತೊಳೆದು ನಂತರ ಹಿಂಡಿ ತೆಗೆದು ಅದನ್ನ ಇದಕ್ಕೆ ಹಾಕಿ ರುಬ್ಕೋಬೇಕು. ಹೀಗೆ ಮಾಡೋದ್ರಿಂದ ಹೂರ್ಣದ ಉಂಡೆಯ ಮೇಲೆ ಕಣಕದ ಹಿಟ್ಟು ಚೆನ್ನಾಗಿ ಲೇಪನಗೊಳ್ಳುತ್ತೆ. ಇನ್ನು ಹೂರ್ಣಕ್ಕಾಗಿ ಹೆಸರು ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಪ್ಯಾನ್ ಕುಕ್ಕರಿನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಸ್ವಲ್ಪ ಬಾಡಿಸಿ ಹೆಸರು ಕಾಳು ಮುಳುಗುವಷ್ಟು ಮಾತ್ರ ನೀರು ಹಾಕಿ 3 ವಿಷಲ್ ಅಥವಾ 2 ವಿಷಲಲ್ಲಿ ಬೇಯಿಸ್ಕೋಬೇಕು. ಬೇಯಿಸಿಟ್ಟ ಹೆಸರು ಕಾಳಲ್ಲಿ ನೀರು ಉಳಿದಿದ್ರೆ ಅದನ್ನು ಸೋಸಿ ತೆಗೆದು ಕೇವಲ ಕಾಳನ್ನು ಮಾತ್ರ ಬೆಲ್ಲದೊಂದಿಗೆ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಸಣ್ಣ ಉರಿಯಲ್ಲೇ ಮಿಕ್ಸ್ ಆಗಲಿಕ್ಕೆ ಒಂದು 1/2 ಗಂಟೆಯಿಂದ 20 ನಿಮಿಷದವರೆಗೂ ಹಾಗೆ ಬಿಡಬೇಕು. ಮಧ್ಯದಲ್ಲಿ ಸ್ಟರ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ಕರಗಿ ಅದು ತೆಳುವಾಗ್ತದೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬೆಲ್ಲ ನೀರು ಬಿಡ್ತದೆ. ಇನ್ನು ಸುಮಾರು ಹೊತ್ತು ಹೀಗೇನೆ ಗೊಟಾಯಿಸಿದ ನಂತರ ಅದು ಇಂಗಿ ಬರ್ತದೆ, ಆಗ ದಪ್ಪಗಾಗ್ತಾ ಇದೆ ಎನ್ನುವಾಗ ನಿಮಗೆ ತಿಳಿತದೆ. ಕೊಬ್ಬರಿಯನ್ನು ಹಾಕಿ ಮತ್ತೆ ಕಲಸ್ಕೊಳ್ಳಿ, ಆಗ ಪಾತ್ರೆಯನ್ನು ಬಿಡಲು ಪ್ರಾರಂಭಿಸ್ತದೆ. ಇಷ್ಟಾಗ್ತಾ ಇದೆ ಎಂದಾಗ ನಾವು ಆಫ್ ಮಾಡಿ ಬಿಡುವಂಥದ್ದು, ತಣಿಸಲು ಇಡುವಂಥದ್ದು. ಆಗ ಏಲಕ್ಕಿ ಪುಡಿ 1 ಚಮಚೆ, ಆಮೇಲೆ ಹುರಿದಿಟ್ಕೊಂಡಿರುವಂಥ ಕಸಕಸೆ ಎಲ್ಲವನ್ನ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ತಣಿಸಲು ಬಿಡುವಂಥದ್ದು. ನಾರ್ಮಲಿ ಹೂರ್ಣಕ್ಕೆ ಇಷ್ಟೇ ಅಂಶಗಳನ್ನು ಹಾಕ್ತಾರೆ. ಮತ್ತು ಬೇಕಾದವರು, ಇಷ್ಟಪಡುವವರು ಡ್ರೈ ಫ್ರೂಟ್ಸನ್ನು ಸಣ್ಣಕ್ಕೆ ಹೆಚ್ಚಿ ಅಥವಾ ತುರಿದು ಹಾಕ್ಕೋಬೋದು. ನೋಡಿ, ತಣಿಸಿದ ನಂತರ ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡಿಟ್ಕೊಂಡು ಹಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತದೆ. ಹೀಗೆ ದಪ್ಪಗೆ ಬೀಳುವಂಥದ್ದಿರಬೇಕು. ಅದರಲ್ಲಿ ಉಂಡೆಗಳನ್ನು ಕಟ್ಟಿದ್ದನ್ನು ಹಾಕಿ ಕಾದ ಎಣ್ಣೆಗೆ ಬದಿಯಿಂದ ಒಂದೊಂದಾಗಿ ಬಿಡಬೇಕು. ಸೊ ಇದು ನಾವು ಕಡಲೆ ಹಿಟ್ಟಲ್ಲಿ ಹೇಗೆ ನೆನೆಸಿ ಒಂದೊಂದನ್ನೇ ಬಿಡ್ತೇವೋ ಹಾಗೆ ಬಿಟ್ಟರೆ ಆಯಿತು. ಮೀಡಿಯಂ ಹೀಟಲ್ಲೇ ಕಾಯಿಸ್ತಾ ಬಂದು ಆಮೇಲೆ ಸ್ವಲ್ಪ ಕೆಂಪಾಗ್ತಾ ಇದ್ದಂತೆ ಮಗ್ಚಾಕಿ ಬಿಡಬೇಕು. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿಯೂ ಕರೆದು ಬಂದ ಮೇಲೆ ಅದನ್ನು ತೆಗೆಯುವಂಥದ್ದು. ನೋಡಿ, ಇದು ಅಕ್ಕಿ ಹಿಟ್ಟಿಂದಾಗಿದ್ದರಿಂದ ಕಲರ್ ಏನು ಸ್ಪೆಷಲ್ ಆಗಿ ಬರೋದಿಲ್ಲ. ಕಲರ್ ಬೇಕು ಅನ್ನೋದಾದರೆ ಸ್ವಲ್ಪ ಕಲರ್ ಪುಡಿಯನ್ನು, ಯೆಲ್ಲೋ ಕಲರನ್ನು ನಾವು ಕಣಕದ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು. ಒಟ್ಟಿಗೆ 25 ಸುಕ್ರುಂಡೆಗಳು ರೆಡಿಯಾಗಿವೆ. ನೋಡಿ, ಇದರಲ್ಲಿ ಗರ್ಭಿಣಿಗೆ ತಂಪು ಕಾರಕ ಅಂಶಗಳಾದಂತಹ ಹೆಸರುಕಾಳು, ಗಸಗಸೆ ಮತ್ತು ಕೊಬ್ಬರಿಯನ್ನು ಹಾಕಿರೋದ್ರಿಂದ ಅವರಿಗೆ ಒಳ್ಳೆಯದು. ನೋಡಲಿಕ್ಕೆ ಚಂದಕ್ಕಿಂತ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವೂ ಹೌದು. ಸರಿ ವೀಕ್ಷಕರೇ, ನೀವು ಮಾಡಿ, ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು.